ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾಳೆ ಪಕ್ಷದ ಸಂಕಷ್ಟ ಚತುರ್ಥಿಯನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಮಾರ್ಗಶಿರ ಮಾಸದ ದಕ್ಷಿಣಾಯಣ ಕೃಷ್ಣಪಕ್ಷ ಸಂಕಷ್ಟ ಚತುರ್ಥಿಯನ್ನು ನಾವು ನಾಳೆ ಆಶ್ಲೇಷ ನಕ್ಷತ್ರದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಆದರೆ ಉದಯ ತಿಥಿಯಲ್ಲಿ ನಮಗೆ ತದಿಗೆ ಬರುತ್ತೆ ತದನಂತರ ನಮಗೆ ಚೌತಿ ಪ್ರಾಪ್ತವಾಗುತ್ತೆ ಒಂಬತ್ತು ನಲವತ್ತ್ಮೂರರಂತ ನಂತರ ನಮಗೆ ಚೌತಿ ಪ್ರಾಪ್ತವಾಗುತ್ತೆ ಆದರೂ ಕೂಡ ನಾವು ನಾಳೆ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಯಾಕಂದರೆ ಚತುರ್ಥಿ ತಿಥಿಯನ್ನು ನಮಗೆ ಸಾಯಂಕಾಲದ ಸಮಯದಲ್ಲಿ ಮಾತ್ರ ನಾವು ಗಣನೆಗೆ ತಗೊಳ್ತೀವಿ ಸಂಕಷ್ಟಹರ ಚತುರ್ಥಿ ದಿನ ಯಾಕಂದರೆ ಉದಯ ತಿಥಿ ಯಾವುದೇ ಇದ್ದರೂ ಕೂಡ ನಮಗೆ ಚಂದ್ರೋದಯವಾಗುವಂಥ ತಿಥಿ ನಮಗೆ ಚೌತಿ ಇರಬೇಕು ಅಂದರೆ ಚತುರ್ಥಿ ತಿಥಿ ಇರಬೇಕು ಆ ಸಮಯದಲ್ಲಿ ನಾವು ಚಂದ್ರನ ಉದಯವಾಗುವಂಥ ತಿಥಿ ಇದ್ದಾಗ ಆ ಒಂದು ದಿನವನ್ನು ನಾವು ಸಂಕಷ್ಟ ಚತುರ್ಥಿ ಅಂತೇಳಿ ಗಣನೆಗೆ ತೆಗೆದುಕೊಳ್ತೀವಿ ನಾಳೆ ವಿಶೇಷವಾಗಿ ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆ ಒಂದು ನಿಮಿಷಕ್ಕೆ ಚಂದ್ರೋದಯವಾಗತ್ತೆ ಇನ್ನು ಸಂಕಷ್ಟ ಚತುರ್ಥಿಯನ್ನು ಯಾವ ರೀತಿ ಸರಳವಾಗಿ ಆಚರಣೆಯನ್ನು ಮಾಡಬೇಕು ಸಂಕಲ್ಪ ಸ್ತೋತ್ರ ವಿಶೇಷವಾದಂಥ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ತಾವು ಪೂರ್ತಿ ವಿಡಿಯೋನ ನೋಡಿ ಈ ಒಂದು ಸಂಕಷ್ಟಹಾರ ಚತುರ್ಥಿ ಆಚರಣೆಯನ್ನು ಮಾಡಲಿಕ್ಕೆ ಮುಖ್ಯವಾಗಿ ನಾವು ಉಪವಾಸವನ್ನು ಮಾಡುವಂಥ ಮೂಲಕ ನಾವು ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡ್ತೀವಿ ಯಾವಾಗಲೂ ನಿಮಗೆ ವಿಡಿಯೋದಲ್ಲಿ ಹೇಳೋ ಹಾಗೆ ಬಹಳ ಕಷ್ಟ ಇದೆ ಅಂತ ಹೇಳಿದ್ರೆ ಏಕಾದಶಿಯನ್ನು ಆಚರಣೆ ಮಾಡಬೇಕು ಮನುಷ್ಯ ಯಾವಾಗಲೂ ಕೂಡ ತನ್ನ ಕಷ್ಟವನ್ನು ಕಡಿಮೆ ಮಾಡಿಕೊಳ್ಬೇಕು ಕರ್ಮಫಲವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ಏಕಾದಶಿಗಳನ್ನು ಆಚರಣೆ ಮಾಡಬೇಕು ಇಷ್ಟಾರ್ಥವನ್ನು ನೆರವೇರಿಸ್ಕೊಳ್ಬೇಕು ಅಂದರೆ ಸಂಕಷ್ಟಹಾರ ಚತುರ್ಥಿ ವ್ರತವನ್ನು ಮಾಡಬೇಕು ಅಂತ ಹೇಳ್ತಾರೆ ಯಾಕಂದರೆ ಈ ವಿಶ್ ವಿಘ್ನೇಶ್ವರನ ವಿಶೇಷ ಸಂಕಷ್ಟಹರ ಚತುರ್ಥಿ ಈ ಕೃಷ್ಣ ಪಕ್ಷದ ಚತುರ್ಥಿ ಏನಿದೆ ಇದನ್ನು ಪ್ರತಿ ತಿಂಗಳು ಕೂಡ ಮಾಡುವಂತಹ ಮನುಷ್ಯ ಆಚರಣೆ ಮಾಡುವಂತಹ ಮನುಷ್ಯನಿಗೆ ಅವನ ಇಷ್ಟಾರ್ಥಗಳು ನೆರವೇರುತ್ತೆ ವಿಘ್ನೇಶ್ವರನ ಪೂರ್ಣ ಅನುಗ್ರಹಕ್ಕೆ ಆತ ಪಾತ್ರರಾಗ್ತಾನೆ ಅನ್ನುವಂಥದ್ದು ವೈಶಿಷ್ಟ್ಯ ಹಾಗಾಗಿ ಇಷ್ಟಾರ್ಥ ಈಡೇರಿಕೆಗೋಸ್ಕರವಾಗಿ ನಾವು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಣೆ ಮಾಡ್ತೀವಿ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದಾದರೆ ನಾಳೆ ಪೂರ್ಣ ದಿನ ನಾವು ನಿರಾಹಾರನಾಗಿರಬೇಕು ಅಂದರೆ ಯಾವುದೇ ರೀತಿಯ ಆಹಾರವನ್ನು ತೆಗೆದುಕೊಳ್ಬಾರ್ದು ಹಾಲು ಹಣ್ಣು ಬೇಕಾದರೆ ತಗೋಬಹುದು ಬೆಳಗ್ಗೆ ತಲೆಗೆ ಸ್ನಾನವನ್ನು ಮಾಡಿಕೊಳ್ಬೇಕು ಯಾವುದೇ ವ್ರತಧಾರಣೆ ಮಾಡುವಾಗ ಸಂಕಲ್ಪ ಪೂರ್ವಕವಾಗಿ ನಾವು ಮಾಡ್ತೀವಿ ಅಂದಾಗ ಆ ದಿನ ನಾವು ತಲೆಗೆ ಸ್ನಾನವನ್ನು ಮಾಡಿಕೊಂಡೇ ಸಂಕಲ್ಪವನ್ನು ಮಾಡಿಕೊಳ್ಬೇಕು ತಲೆಗೆ ಸ್ನಾನವನ್ನು ಮಾಡಿಕೊಳ್ಬೇಕು ಪೂಜೆಗೆ ಒಂದು ವಿಘ್ನೇಶ್ವರನ ಫೋಟೋ ಇದ್ದರೂ ನಡೆಯುತ್ತೆ ಅಥವಾ ವಿಗ್ರಹ ಇದ್ದರೂ ಕೂಡ ನಿಮ್ಮ ಮನೆಯಲ್ಲಿ ನಡೆಯುತ್ತೆ ಆ ವಿಗ್ರಹವನ್ನು ಒಂದು ತಟ್ಟೆಯಲ್ಲಿ ಅಥವಾ ಒಂದು ಮಣೆಯ ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಾಕಿ ಆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಗಣಪತಿಯ ಬಲಭಾಗದಲ್ಲಿ ಚಂದ್ರನನ್ನು ಪ್ರತಿಷ್ಠಾಪನೆ ಮಾಡಬೇಕು ನಿಮ್ಮ ಮನೆಯಲ್ಲಿ ಚಂದ್ರ ಇದೆ ಒಂದು ಬಿಂಬ ಇದೆ ಚಂದ್ರನ ಬಿಂಬ ಅಂದರೆ ನೀವು ಪೂಜೆಗೆ ಉಪಯೋಗಿಸ್ಕೊಳ್ಬಹುದು ಇಲ್ಲಾಂದರೆ ಅಕ್ಕಿಯ ಒಳಗಡೆ ಬೆರಳಿನ ಸಹಾಯದಿಂದ ಚಂದ್ರನ ಒಂದು ಬಿಂಬವನ್ನು ರಚನೆ ಮಾಡಿ ನೀವು ಪೂಜೆಗೆ ಬಳಸ್ಕೊಳ್ಬಹುದು ಇಲ್ಲಾಂದರೆ ಮನೆಯ ಮೇಲೆ ಒಂದು ಚಂದ್ರನ ರಂಗೋಲಿಯನ್ನು ಹಾಕಿ ನೀವು ಪೂಜೆಗೆ ಬಳಸ್ಕೊಳ್ಬಹುದು ಆದರೆ ಚಂದ್ರನಿಲ್ಲದ ಪೂಜೆ ಸಂಕಷ್ಟಹರ ಚತುರ್ಥಿ ಅಂತ ಹೇಳಿ ಅನ್ನಿಸ್ಕೊಳ್ಳೋದಿಲ್ಲ ಯಾಕಂದರೆ ಸಂಕಷ್ಟ ಚತುರ್ಥಿ ಅಂದರೆ ಚಂದ್ರನಿಗೆ ಪ್ರಾಧಾನ್ಯತೆ ಇಲ್ಲಿ ವಿಶೇಷವಾಗಿ ನಾಳೆ ಚಂದ್ರನ ಪೂಜೆ ಆದರೆ ಮಾತ್ರ ಅದು ಸಂಕಷ್ಟಹರ ಚತುರ್ಥಿ ಅಂತ ಅನ್ನಿಸ್ಕೊಳ್ಳುತ್ತೆ ಚಂದ್ರನಿಲ್ಲದೆ ನೀವು ಪೂಜೆ ಮಾಡಿದರೆ ಕೇವಲ ಗಣೇಶನ ಪೂಜೆ ಅಂತ ಮಾತ್ರ ಅನ್ನಿಸ್ಕೊಳ್ಳುತ್ತೆ ಹಾಗಾಗಿ ಗಣೇಶನ ಬಲಭಾಗದಲ್ಲಿ ಒಂದು ಮಣೆಯನ್ನು ಆದರೂ ಹಾಕಿ ಅಥವಾ ಒಂದು ತಟ್ಟೆಗೆ ನೀವು ಅಕ್ಕಿಯನ್ನು ಹಾಕಿ ಒಳಗಡೆ ನೀವು ಚಂದ್ರನನ್ನು ಬರೆದು ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ನಾಳೆ ಇಪ್ಪತ್ತೊಂದು ಗರಿಕೆಯನ್ನು ಗಣಪತಿಗೆ ಏರಿಸಬೇಕು ಕೆಂಪು ಪುಷ್ಪವನ್ನು ಏರಿಸಬೇಕು ಗಣಪತಿಗೆ ವಿಶೇಷವಾಗಿ ಕೊಬ್ಬರಿ ಬೆಲ್ಲ ನೈವೇದ್ಯವನ್ನು ಚಂದ್ರನಿಗೆ ಹಾಲು ಸಕ್ಕರೆ ನೈವೇದ್ಯವನ್ನು ತೋರಿಸಬಹುದು ನಾಳೆ ಬೆಳಗ್ಗೆ ನಿರಾಹಾರನಾಗಿ ವ್ರತವನ್ನು ಯಾರು ಮಾಡ್ತಿರ್ತೀರಿ ಅವರು ಬೆಳಗ್ಗೆಯಿಂದ ಸಂಜೆಯವರೆಗೂ ಕೂಡ ಆಹಾರವನ್ನು ತೆಗೆದುಕೊಳ್ಬಾರ್ದು ಬೆಳಗ್ಗೆ ಈ ರೀತಿ ನೀವು ಪೂಜೆಯನ್ನು ಮಾಡಿ ಉಪವಾಸವನ್ನು ಮಾಡಬೇಕು ಉಪವಾಸವನ್ನು ಮಾಡಿ ಸಂಜೆ ಚಂದ್ರ ಉದಯವಾದ ಮೇಲೆ ಅಂದರೆ ಒಂಬತ್ತು ಗಂಟೆ ಒಂದು ನಿಮಿಷಕ್ಕೆ ಚಂದ್ರೋದಯವಾಗುತ್ತೆ ಸಂಜೆ ನೀವು ಮತ್ತೆ ಕೈಕಾಲು ಮುಖಾಲ ತೊಳ್ಕೊಂಡು ಅಡುಗೆಯನ್ನು ಮಾಡಿ ನಿಮ್ಮ ಮನೇಲಿ ಏನು ಅಡುಗೆ ಮಾಡಿರ್ತೀರಿ ಅದೇ ಒಂದು ಸಿಹಿ ಏನಾದರೂ ಒಂದು ಪಾಯಸವನ್ನು ಏನಾದರೂ ಮಾಡಿ ಚಂದ್ರ ಉದಯ ಆದಮೇಲೆ ಚಂದ್ರದರ್ಶನವನ್ನು ಮಾಡ್ಕೊಂಡು ಬಂದು ಚಂದ್ರನಿಗೆ ಮತ್ತು ಗಣಪತಿಗೆ ನೀವು ಮಾಡಿರುವಂಥ ಅಡುಗೆಯನ್ನು ನೈವೇದ್ಯ ಮಾಡಿ ನೀವು ಕೂಡ ನಾಳೆ ಊಟವನ್ನು ಮಾಡುವಂಥದ್ದು ರಾತ್ರಿ ಆದರೆ ಯಾವಾಗಲೂ ಕೂಡ ಚಂದ್ ಸಂಕಷ್ಟಹಾರ ಚತುರ್ಥಿ ನಿಮಗೆ ಪೂರ್ಣ ಫಲ ಸಿಗಬೇಕು ಅಂತ ಹೇಳಿದ್ರೆ ಉಪ್ಪಿಲ್ಲದ ಆಹಾರವನ್ನು ಸೇವನೆ ಮಾಡುವಂಥದ್ದು ಅಂದರೆ ಚಂದ್ರ ದರ್ಶನವನ್ನು ಮಾಡಿದ ಮೇಲೆ ತುಂಬ ಜನ ಏನು ಮಾಡ್ತಾರೆ ಮನೇಲಿ ಏನು ಅಡುಗೆ ಮಾಡಿರ್ತಾರೆ ಅದನ್ನೇ ತಿಂತಾರೆ ಆದರೆ ಉಪ್ಪಿಲ್ಲದೆ ಇರುವಂಥ ಊಟವನ್ನು ಮಾಡಿ ಮಲ್ಕೊಳ್ಳುವಂಥದ್ದು ನಿಮಗೆ ಪೂರ್ಣ ಫಲವನ್ನು ತಂದುಕೊಡತ್ತೆ ಅಂತನ್ನುವಂಥದ್ದು ಸೊ ಚಂದ್ರದರ್ಶನ ಆದಮೇಲೆ ನೀವು ನೈವೇದ್ಯವನ್ನು ಮಾಡಿ ನೀವು ಕೂಡ ಉಪ್ಪಿಲ್ಲದ ಊಟವನ್ನು ಮಾಡಿ ಮಲ್ಕೊಳ್ಬಹುದು ಇನ್ನು ಸಂಕಲ್ಪಕ್ಕೆ ವಿಶೇಷವಾಗಿ ಒಂದು ಸಂಕಲ್ಪ ಸ್ತೋತ್ರವನ್ನು ಹೇಳ್ತೀನಿ ಸಂಕಲ್ಪವನ್ನು ಹೇಗೆ ಮಾಡ್ಕೊಳ್ಬೇಕಂದ್ರೆ ಒಂದು ಕೈಯಲ್ಲಿ ಅಕ್ಷತೆ ಇಟ್ಕೊಳ್ಳಿ ಒಂದು ಕೈಯಲ್ಲಿ ಹೂವು ಮತ್ತು ಅಕ್ಷತೆ ಎರಡನ್ನ ಇಟ್ಕೊಂಡು ಸಂಕಲ್ಪ ಸ್ತೋತ್ರವನ್ನು ಕೇಳಿಸ್ಕೊಳ್ಳಿ ನೀವು ಹೇಳಿದಿಲ್ಲ ಅಂದರೂ ಪರವಾಗಿಲ್ಲ ಸ್ತೋತ್ರವನ್ನು ಕೇಳಿ ಅಕ್ಷತೆ ಮತ್ತು ಹೂವನ್ನು ಕೆಳಗಡೆ ಬಿಟ್ಟರೆ ಸಾಕು शुभे शोभने मुहूर्ते आद्य ब्रह्म श्वेतवराह कल्पे वैवस्वत मवंतरे कलियुगे प्रथम पादे जबूद्वीपे भारतवर्षे भरत दंडकारने गोदरी आदक्षिणेतीरे शालिवांशे बोधावताे राम क्षेत्रे अस्म वर्तमे व्यावहारिके चांद्रमा प्रभवादी षष्टि संवत्सरा मध्ये शोभन नाम संवत्सरे दक्षिणायने ಹೇಮಂತ ಋತು ಮಾರ್ಗಶಿರಮೇ ಪಕ್ಷೆ ಚತುರ್ಥ್ಯಾ ಮಂದವಾಸರಯುಕ್ತ ಶುಭವಾರ ಶುಭ ಶುಭನಕ್ಷತ್ರ ಶುಭಯೋಗ ಶುಭಕರ್ಣಯುಕ್ತ ಶುಭ ತಿಥೋ ಮೊಮ ಪಾತಸಮಸರ್ಥಕ್ಷೇದ್ವಾ ಶ್ರೀಪರಮೇಶ್ಶವರ ಪ್ರೀತ್ಯರ್ಥಂ ಅಸ್ಮಕು ಸಕುಟುಂಬಾಂ ಕ್ಷೇಮಸ್ಥೈರ್ಯ ವಿಜಯ ಅಭಯ ಆನಂದಾಯಿರಾರೋಗ್ಯ ಐಶ್ವರ್ಯಾಧ್ಯರ್ಥಕಮೋಕ್ಷ ಚತುರ್ವಿಧ ಪುಣ್ಯಫಲಪುರುಷಾಧ್ಯ ಅಪಮೃತ್ಯು ಪೀಡಾ ಪರಿಹಾರ ದ್ವಾರ ದೀರ್ಘಾಶಯ ವೃದ್ಧರ್ಥಂ ಅಚಂಚಲ ಭಕ್ತಿ ಸಿದ್ಧರ್ಥಂ ಸಮಸ್ತ ಕಾರ್ಯಸು ವಿದ್ಯಾ ಧನ ಪಶು ಪಶುಪುತ್ರ ಲಾಭಾದಿ ಗಣಪತಿ ವ್ರತೋಕ್ತ ಸಮಸ್ತ ಫಲವಾಪ್ತರ್ಥಂ ಶ್ರೀ ಗಣೇಶ್ವರ ಪ್ರೀತ್ಯರ್ಥ ನಾರದ ಪುರಾಣೋಕ್ತ ಪ್ರಕಾರೇಣ ಯಥಾ ನಿಯಮೇನ ಯಥಾ ಮಿಳಿತ ದ್ರವ್ಯೈ ಶ್ರೀ ಗಣೇಶ್ವರ ವ್ರತಾಖ್ಯಂ ಕರ್ಮ ಅಂತ ಹೇಳಿ ಈ ಒಂದು ಹೂವು ಮಂತ್ರಾಕ್ಷತೆ ಇಟ್ಕೊಂಡಿರ್ತೀರಲ್ಲ ಅದನ್ನು ನೀವು ಒಂದು ತಟ್ಟೆಯ ಮೇಲೆ ಹಾಕ್ಬಿಟ್ರಾಯ್ತು ಒಂದು ಉದ್ದಾರಣೆ ನೀರನ್ನು ಹಾಕ್ಕೊಂಡು ಆ ತಟ್ಟೆಯ ಒಳಗಡೆ ಆ ಹೂವು ಮತ್ತು ಮಂತ್ರಾಕ್ಷತೆಯನ್ನು ಹಾಕಿದ್ರೆ ಆಯಿತು ಇನ್ನು ಈ ದಿನ ಪಾರಣ ಮಾಡಲಿಕ್ಕೆ ಒಂದು ವಿಶೇಷ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಅಥವಾ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಸ್ತೋತ್ರ ನಾನು ಆಗಲೇ ಹಾಕಿದ್ದೀನಿ ಆ ಲಿಂಕನ್ನು ಕೊಟ್ಟಿರ್ತೀನಿ ಜೊತೆಗೆ ನಾಳೆ ಇಪ್ಪತ್ತೊಂದು ನಾಮಗಳನ್ನು ಗಣಪತಿಯ ಇಪ್ಪತ್ತೊಂದು ನಾಮಗಳನ್ನು ನೀವು ಗರಿಕೆಯಿಂದ ಅರ್ಚನೆಯನ್ನು ಮಾಡುವಂಥದ್ದು ಅಥವಾ ಶ್ವೇತಾರ್ಕ ಪುಷ್ಪದಿಂದ ಅರ್ಚನೆಯನ್ನು ಮಾಡುವಂಥದ್ದು ನಿಮಗೆ ತುಂಬ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಶ್ವೇತಾರ್ಕ ಪುಷ್ಪ ಅಂದರೆ ಇನ್ನೇನಿಲ್ಲ ಎಕ್ಕದ ಎಲೆ ಬರುತ್ತಲ್ಲ ಬಿಳಿ ಎಕ್ಕದ ಎಲೆ ಅದರ ಒಂದು ಪುಷ್ಪಗಳು ಆ ಬಿಳಿ ಎಕ್ಕದ ಹೂವು ಆ ಹೂವನ್ನು ಈ ಇಪ್ಪತ್ತೊಂದು ಹೆಸರುಗಳನ್ನು ಹೇಳಿಕೊಂಡು ಒಂದೊಂದು ಹೂವು ಒಂದು ಹೆಸರು ಹೇಳಾದ ಮೇಲೆ ಒಂದು ಹೂವನ್ನು ಏರಿಸುವಂಥದ್ದು ಒಂದು ಹೆಸರನ್ನು ಹೇಳದ್ಮೇಲೆ ಒಂದು ಹೂವನ್ನು ಏರಿಸುವಂಥದ್ದು ಈ ರೀತಿ ಇಪ್ಪತ್ತೊಂದು ಹೆಸರು ಹೇಳ್ಕೊಂಡು ಇಪ್ಪತ್ತೊಂದು ನಾಮಗಳನ್ನು ಗಣಪತಿಯ ನಾಮಗಳನ್ನು ಹೇಳ್ಕೊಂಡು ಈ ಒಂದು ಶ್ವೇತಾರ್ಕ ಪುಷ್ಪವನ್ನು ಹಾಕುವಂಥದ್ದು ದೇವರಿಗೆ ತುಂಬಾ ವಿಶೇಷ ಫಲವನ್ನು ತಂದುಕೊಡುತ್ತೆ ಅನ್ನುವಂಥದ್ದು ನಾನು ಇದನ್ನು ಹೇಳ್ತಾ ಹೋಗ್ತೀನಿ ನೀವು ನಾನು ಹೇಳದ್ಮೇಲೆ ನೀವು ಒಂದೊಂದೇ ನಮಃ ಅಂತ ಹೇಳಿದ್ಮೇಲೆ ಒಂದೊಂದೇ ಆ ಒಂದು ಪುಷ್ಪವನ್ನು ನೀವು ಗಣಪತಿಗೆ ಸಮರ್ಪಣೆ ಮಾಡಿದ್ರು ಆಯಿತು ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಯಾರಾದರೂ ಹೇಳಿಕೊಂಡು ನಾನೇ ಮಾಡ್ತೀನಿ ಅಂದರೂ ಕೂಡ ನೀವು ಹೇಳ್ಕೊಂಡು ಮಾಡಬಹುದು ಯಾರಿಗೆ ಹೇಳಕ್ಕೆ ಬರೋದಿಲ್ಲ ಅವರು ನಾನು ಹೇಳಿದ್ಮೇಲೆ ನೀವು ಅರ್ಪಣೆಯನ್ನು ಮಾಡಿದ್ರೆ ಸಾಕು ಮೊದಲನೇದಾಗಿ ओं गणाधिपाय नहा श्वेताकुष्पूजा समर्पयामीं नमः उमापुत्रा समर्पयामि ओम ओं नमः न पुष्प धूर्वायुग् समर्पयामि ओम इभवक्त्राय नमः सर्पयामीं पुष्प इभवक्ताकुष्पूजा समर्पयामि ओम मूषकवाहनाय नमः न पुष्प श्वेताकुष्पूजा समर्पयामि ओम विनायकाय नमः पुष्प नहा समर्पयामि ओम ईशपुत्राय नमः ईशपुत्रा पुष्प श्वेताकुष्पूजा समर्पयामि ओम लंबोदराय नमः श्वेता ओम म पुष्पूजा ओम ओं वक्रतुंडयन नहां श्वेताकुष्पूजयाम ओं अघनाशनाय नहां श्वेताकुष्पूजर्यां ओम विघ्न विध्वंसकर्े नम श्वेताकुष्पूजयां ओम विश्ववंध्याय नम श्वेताकुष्पूजा सामर्पयामं ओं अमरेय नहाताकुष्पूजा सामर्पयामं ओं गजवक्यन नम ओं श्वेताकुष्पूजा सामर्पयाम ओं नगयज्ञोपवीति नहाँ श्ेतापूज समी ओम फालचंद्रायय नम श्वेताकुष्पूजा सामर्पयामी ओं परशुधारिणे नम श्वेताकुष्पूजा सामर्पयाम ओं विघ्नाधि नमा श्वेताकुष्पूजा सामर्यां ओं सर्वद्धिप्रदायय <S muffbn. S 2> नम श्वेताकुष्पूजा सामर्पयामी ओं श्री संकराय नम श्वेताकुष्पूजा सर्पयामी एकमपूर्वक श््ताकुष्पूजा सर्पयामी ಈ ರೀತಿ ಒಂದೊಂದು ನಾಮ ನಾನು ಶ್ವೇತಾರ್ಕ ಪುಷ್ಪ ಪೂಜಾ ಅಂತ ಹೇಳಿದ್ನಲ್ಲ ಆಗ ನಾನು ಹೇಳಿದ ತಕ್ಷಣ ನೀವು ಒಂದು ಹೂವನ ಗಣಪತಿಯ ಮುಂದೆ ಗಣಪತಿ ಮೇಲೆ ಎಸಿಬಾರ್ದು ಗಣಪತಿಯ ಮುಂದೆ ಆ ಒಂದು ಎಕ್ಕದ ಎಲೆಯ ಎಕ್ಕದ ಹೂವನ್ನ ನೀವು ಇಡುವಂಥದ್ದು ನಿಮಗೆ ಪೂರ್ಣ ಫಲವನ್ನು ತಂದು ಕೊಡುತ್ತೆ ಅನ್ನುವಂಥದ್ದು ಈ ಒಂದು ನಾಮವನ್ನು ಇಪ್ಪತ್ತೊಂದು ನಾಮವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಾವು ಒಮ್ಮೆ ಚೆಕ್ ಮಾಡಿ ಶ್ಲೋಕದ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಕಿಲ್ಲ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಇನ್ನೇನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಅಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿ ಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲ ಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೂ ಈ ರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು